ವೀಕ್ಷಕರೇ, ಇದು ವಿಸ್ಮಯಗಳನ್ನು ತಲೆಯೆತ್ತಿ ನಿಂತಿರುವಂತಹ ದೇಗುಲ. ಈ ದೇವಾಲಯ ನೋಡಿದೊಡನೆ ಎಂಥವರಲ್ಲೂ ಪೂಜ್ಯ ಭಾವನೆ ಮೂಡಿಬರುತ್ತೆ. ಸುಳ್ಯ ಮಡಿಕೇರಿ ರಸ್ತೆ ಮಾರ್ಗವಾಗಿ ಸಾಗುವ ದಾರಿ ಮಧ್ಯದಲ್ಲಿಯೇ ಈ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಕಾಣಸಿಗುತ್ತೆ. ಇದುವೇ ಮಡಿಕೇರಿ ತಾಲೂಕಿನ ಮದೆ ಗ್ರಾಮದ ದೇವರಕೊಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿ ದೇವಸ್ಥಾನ. ಅರವತ್ತು ವರ್ಷಗಳ ಹಿಂದೆ ಸಂಪಿಗೆ ಮರದ ಕೆಳಗಡೆ ದೇವಿಯ ವಿಗ್ರಹಕ್ಕೆ ನಡೀತಾ ಇದ್ದ ಪೂಜೆ ಗುಡಿಗೆ ಸ್ಥಳಾಂತರಗೊಂಡಿತು. ಪ್ರತಿ ವರ್ಷ ಜನವರಿ 14ರಂದು ಪೊಂಗಲ್ ವಾರ್ಷಿಕ ಹಬ್ಬ ನಡೀತಿತ್ತು. 2013ರಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಸಮಿತಿ ರಚನೆಯಾಗಿತ್ತು. ಕಲ್ಲಾರು ಬಾಲಕೃಷ್ಣ ನೇತೃತ್ವದಲ್ಲಿ ಅಷ್ಟಮಂಗಲ ನಡೆದು ಕೆಲಸ ಆರಂಭಗೊಂಡಿತ್ತು. ಕಳೆದ 7 ವರ್ಷಗಳಿಂದ ಊರಿನವರೇ ಸೇರಿ ಹೊಸದಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ದೇವಸ್ಥಾನದ ಮಹಿಮೆಯನ್ನು ಭಕ್ತಾದಿಗಳಿಗೆ ತಿಳಿಸುವುದರೊಂದಿಗೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗೋದಕ್ಕೂ ಕಾರಣವಾಯಿತು. ಈ ದೇಗುಲದಲ್ಲಿ ದೇವಿ ಚಾಮುಂಡೇಶ್ವರಿ ಸನ್ನಿಧಾನದ ಪಕ್ಕದಲ್ಲಿ ವೀರಭದ್ರ ಸ್ವಾಮಿ ಹಾಗೂ ಶಾಸ್ತಾವು ದೇವರ ದರ್ಶನವನ್ನು ಕೂಡ ನೀವು ಪಡೆಯಬಹುದು. ಮದೆ ಸಂಪಾಜಿ ಗ್ರಾಮದ ಭಕ್ತಾದಿಗಳು ಸೇರಿ ಆಡಳಿತ ಸಮಿತಿ ರಚನೆ ಮಾಡಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಪೂಜಾ ವಿಧಿಗಳನ್ನು ಇದೀಗ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಕಳೆದ 6 ವರ್ಷಗಳಿಂದ ಈ ಸಾನ್ನಿಧ್ಯದಲ್ಲಿ ಹೆಚ್ಚಿನ ಭಕ್ತರುಗಳಿಗೆ ಸೇವೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಭಕ್ತಾದಿಗಳು ತಮ್ಮ ಸೇವೆ ಸಮರ್ಪಿಸಿ ಫಲಕಾರಿಯಾದ ಅನೇಕ ನಿದರ್ಶನಗಳು ಕಂಡು ಬರ್ತಾ ಇವೆ. ಇನ್ನು ಶ್ರೀದೇವಿಯ ಕಾರಣಿಕೆಯ ವಿಚಾರವಾಗಿ ಕೆಲವು ಪವಾಡಗಳು ಈ ಸನ್ನಿಧಿಯಲ್ಲಿ ಗೋಚರಿಸಿವೆ. ಅಷ್ಟಮಂಗಲದಲ್ಲಿ 1800 ವರ್ಷಗಳ ಇತಿಹಾಸವಿದೆ ಎಂದೇ ಹೇಳಲಾದ ದೇವಸ್ಥಾನದ ಪಕ್ಕದ ರಬ್ಬರ್ ತೋಟ ಹೊಂದಿಕೊಂಡಿದೆ. ಹೀಗಾಗಿ ಜೀರ್ಣೋದ್ಧಾರದ ವೇಳೆ ತೋಟದ ಮಾಲೀಕರು ಸ್ವಲ್ಪ ಜಾಗವನ್ನು ದೇವಾಲಯಕ್ಕೆ ನೀಡಿದ್ರು. ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ಆರಂಭಿಸಿದ ಗ್ರಾಮಸ್ಥರಿಗೆ ಅಚ್ಚರಿಯೊಂದು ಕಾದಿತ್ತು. ಅದೇನೆಂದರೆ, ದೇವಾಲಯಕ್ಕೆ ಜಾಗ ಸಮತಟ್ಟು ಮಾಡುವ ದಿನವೇ ಭೂಮಿ ಒಡೆದು ಸುಮಾರು 3-4 ಅಡಿ ಭೂಮಿ ಉಬ್ಬಿ ಬಂದಿತ್ತು. ಸ್ವಲ್ಪ ದಿನದ ಬಳಿಕ ಸುಮಾರು 1 ಎಕರೆ ಪ್ರದೇಶ ಬಿರುಕು ಬಿಟ್ಟು ಸಣ್ಣ ಕಂದಕ ನಿರ್ಮಾಣವಾಗಿತ್ತು. ದೇವಾಲಯದ ಹಿಂಭಾಗದ ಮಣ್ಣು ಮೇಲೆ ಬಂದಿತ್ತು. ಪಕ್ಕದಲ್ಲೇ ಜಲಮೂಲ ಕೂಡ ಪ್ರತ್ಯಕ್ಷವಾಗಿತ್ತು. ಹೀಗಾಗಿ ಭಕ್ತರಿಗೆ ಶ್ರೀ ಚಾಮುಂಡೇಶ್ವರಿ ತಾಯಿ ಮೇಲೆ ಅಪಾರ ನಂಬಿಕೆ. ಮಡಿಕೇರಿ, ಬೆಂಗಳೂರು, ಇನ್ನು ಅನೇಕ ಕಡೆಗಳಿಂದ ಈ ದೇಗುಲಕ್ಕೆ ಬರ್ತಾರೆ, ದೇವಿಯ ದರ್ಶನವನ್ನು ಪಡಿತಾರೆ. ಇತರೆಡೆ ಸಂಚರಿಸುವಂತಹ ಯಾತ್ರಾರ್ಥಿಗರು ಆಗಿರ್ಬೋದು ಅಥವಾ ಭಕ್ತರು ಆಗಿರ್ಬೋದು, ಇಲ್ಲಿ ಬಂದು ದೇವಿಯ ದರ್ಶನ ಭಾಗ್ಯ ಪಡೆದೇ ಮುಂದೆ ಸಾಗ್ತಾರೆ. ಪ್ರತಿನಿತ್ಯವೂ 100 ಭಕ್ತರನ್ನು ತನ್ನತ್ತ ಸೆಳೆಯುವ ತಾಯಿ ಚಾಮುಂಡೇಶ್ವರಿ ದೇವಿಯ ದೇಗುಲದ ಬಾಗಿಲು 8 ಗಂಟೆಗೆ ತೆರೆಯುತ್ತೆ. ಭಕ್ತರಿಗಾಗಿ ವಿಶೇಷ ಪೂಜೆಗಳನ್ನು ಇಲ್ಲಿ ಮಾಡಲಾಗುತ್ತೆ. 12:00 ಮಹಾಪೂಜೆ ನಡೆಯುತ್ತೆ. ಇದಲ್ಲದೆ ವಿಶೇಷವಾಗಿ ಶುಕ್ರವಾರದ ದಿನ 7:00 to 9:00 ಊರ ಭಕ್ತರಿಂದ ಭಜನಾ ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯುತ್ತೆ.
ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ನೀರಿನ ಕೊರತೆಯನ್ನು ನೀಗಿಸುವಂತಹ ವರತೆ. ಈ ದೇಗುಲದ ಪ್ರಶಾಂತ ವಾತಾವರಣಕ್ಕೆ ನೀವೊಮ್ಮೆ ಭೇಟಿ ಕೊಟ್ಟರೆ ಝುಳು ಝುಳು ಹರಿಯುವ ನೀರಿನ ಸಂಗೀತವನ್ನು ಆಲಿಸಬಹುದು. ರಬ್ಬರ್ ತೋಟದ ಗುಡ್ಡದಂಚಿನಿಂದ ಬರುವ ಒರತೆ ನೀರು ಪಯಸ್ವಿನಿ ಹೊಳೆಯನ್ನು ಸೇರುತ್ತೆ. ದೇವಸ್ಥಾನಕ್ಕೆ ಬರುವ ಭಕ್ತರು ಈ ನೀರಿನ ಒರತೆಯನ್ನು ಅವಲಂಬಿಸಿದ್ದಾರೆ. ದೇಗುಲದ ಪಕ್ಕದಲ್ಲಿ ಇರುವಂತಹ ಬಾವಿ ನೀರಿನಿಂದ ತುಂಬಿ ತುಳುಕಾಡ್ತಾ ಇದೆ. ಇನ್ನು ಗುಡ್ಡದಿಂದ ಬರುವ ನೀರಿಗೆ ಪೈಪ್ ಅಳವಡಿಸಿ ನೀರಿನ ಟ್ಯಾಂಕನ್ನು ಭರ್ತಿ ಮಾಡಿ ನಂತರ ಟ್ಯಾಂಕ್ನಿಂದ ಬಾವಿಗೂ ಪೈಪ್ ಅಳವಡಿಸಲಾಗಿದೆ. ಹೀಗಾಗಿ ಬರುವ ಭಕ್ತರ ದಾಹವನ್ನು ನೀಗಿಸಬಲ್ಲದು ಈ ನೀರಿನ ಒರತೆ. ಈ ದೇಗುಲದ ಇನ್ನೊಂದು ವೈಶಿಷ್ಟ್ಯವೆಂದರೆ ಇಲ್ಲಿರುವ ದೇವರ ಮೀನುಗಳು. ಜೀರ್ಣೋದ್ಧಾರದ ವೇಳೆ ದೇವಾಲಯದ ಹಿಂಭಾಗದ ಮಣ್ಣು ಮೇಲೆ ಬಂದಾಗ ದೇವಾಲಯದ ಎದುರಿನ ಪಯಸ್ವಿನಿ ಹೊಳೆಯಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ದೊಡ್ಡ ಗಾತ್ರದ ದೇವರ ಮೀನುಗಳು ಕಂಡುಬಂದಿದ್ವಂತೆ. ದೇವರ ಕೊಲ್ಲಿಯ ನೀರು ಕೆಳಭಾಗದಲ್ಲಿ ಪಯಸ್ವಿನಿ ನದಿಗೆ ಸೇರುವ ಸಂಗಮದಲ್ಲಿ ಮತ್ಸ್ಯ ತೀರ್ಥವಿದೆ. 2018 ಕೊಡಗು ಜಿಲ್ಲೆಯಲ್ಲಿ ಆದ ಅತಿವೃಷ್ಟಿ ಮತ್ತು ಜಲಪ್ರವಾಹದಲ್ಲಿ ಪಯಸ್ವಿನಿ ನದಿಯ ಇಕ್ಕೆಲಗಳಲ್ಲಿರುವ ವನ್ಯಜೀವಿಗಳು ಮತ್ತು ಜಲಜೀವಿಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗಿತ್ತು. ಆದರೆ ಜಲ ಹರಿಯುವ ಸ್ಥಳ ಕೂಡ ಗುರುತೇ ಸಿಗದಂತೆ ಏರುಪೇರಾಗಿತ್ತು. ಶ್ರೀ ದೇವಿಯ ಕೃಪೆಯಿಂದ ಮತ್ಸ್ಯ ತೀರ್ಥದ ದೇವರ ಮೀನುಗಳಿಗೆ ಯಾವುದೇ ರೀತಿಯ ಧಕ್ಕೆ ಆಗದಿರುವುದು ಈ ಕ್ಷೇತ್ರದ ವಿಶೇಷ ಅಂತಲೇ ಹೇಳಬಹುದು. ದೇವರ ಕುಲಿಯಿಂದ ಹರಿದು ಬರುವಂತಹ ಈ ತೀರ್ಥ ಸೇವನೆ ಮತ್ತು ಪ್ರೋಕ್ಷಣೆಯಿಂದ ಶರೀರದಲ್ಲಿರುವ ಯಾವುದೇ ವ್ಯಾಧಿ ನಿವಾರಣೆ ಹಾಗೂ ವಿದ್ಯಾಭ್ಯಾಸ ಬಾರದವರಿಗೂ ಇಲ್ಲಿ ಪ್ರಾರ್ಥಿಸಿಕೊಂಡರೆ ಶ್ರೀದೇವಿ ಸರಸ್ವತಿಯಾಗಿ ವಿದ್ಯಾಭ್ಯಾಸ ಜ್ಞಾನ ಕೊಡುವ ಮಹತ್ತರವಾದ ಶಕ್ತಿ ಈ ಕ್ಷೇತ್ರಕ್ಕಿದೆ. ಇನ್ನು ಅನೇಕ ಪವಾಡಗಳು ಈ ಕ್ಷೇತ್ರದಲ್ಲಿ ನಡೆದಿರುವುದು ಶ್ರೀದೇವಿಯ ಶಕ್ತಿಗೆ ಕಾರಣವಾಗಿದೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ದೇವರಕೊಲ್ಲಿ ದೇವಿ ದೇವಸ್ಥಾನದ ಬಗ್ಗೆ ನೀವು ತಿಳ್ಕೊಂಡ್ರಿ. ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ. ಹಾಗೆಯೇ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.